ನಮಸ್ಕಾರ ವೀಕ್ಷಕರೇ, ಸಾಯಿ ಟಿವಿಗೆ ಸ್ವಾಗತ. ರೈತರಿಗೆ ಪರಿಹಾರ ನೀಡುವಂತೆ ಒತ್ತಾಯ. ಚೆನ್ನೈ ಕಾರಿಡಾರ್ ರಸ್ತೆ ಕಾಮಗಾರಿಗೆ ರೈತರ ಮೂರು ಕೊಳವೆ ಬಾವಿಗಳು ರಸ್ತೆಗೆ ಹೋಗುತ್ತಿದ್ದು ರೈತರಿಗೆ ಬರಬೇಕಾದ ಪರಿಹಾರ ಇನ್ನೂ ರೈತರಿಗೆ ಬಂದಿಲ್ಲ ಎಂದು ರೈತ ಮುಖಂಡ ಶ್ರೀನಾಥ್ ಆರೋಪ ಮಾಡಿದರು. ದೊಡ್ಡಕಾರಿ ಗ್ರಾಮದ ಬಳಿ ಚೆನ್ನೈ ಕಾರಿಡಾರ್ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದರಿಂದ ಈ ಭಾಗದ ರೈತರಿಗೆ ತುಂಬ ಸಮಸ್ಯೆಯಾಗಿದೆ ಎಂದು ಹೇಳಿದರು. ದೊಡ್ಡಕಾರಿ ಗ್ರಾಮದ ಸರ್ವೆ ನಂಬರ್ 42/3 ಸುಮಾರು 28 ಗುಂಟೆ ಜಮೀನಿನಲ್ಲಿ ರೈತರು ಕೊಳವೆ ಬಾವಿಯನ್ನು ಕೊರೆಸಿದ್ದು, ಕೊಳವೆ ಬಾವಿಯಲ್ಲಿ ಉತ್ತಮ ನೀರು ದೊರಕಿದ್ದು ದೊಡ್ಡಕಾರಿ ಗ್ರಾಮಕ್ಕೆ ಪ್ರತಿದಿನ 3 ಗಂಟೆಗಳ ಕಾಲ ನೀರು ಬಿಡುತ್ತಿದ್ದು ಗ್ರಾಮ ಪಂಚಾಯಿತಿ ಕಡೆಯಿಂದ ತಿಂಗಳಿಗೆ 18,000 ಹಣವನ್ನು ಸಹ ನೀಡುತ್ತಿದ್ದರು. ಚೆನ್ನೈ ಕಾರಿಡಾರ್ ಕಾಮಗಾರಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಪರಿಹಾರ ದೊರೆತಿಲ್ಲ ಎಂದು ರೈತರು ಸಮಸ್ಯೆಯನ್ನು ಹೇಳಿಕೊಂಡರು. ಗ್ರಾಮಕ್ಕಾಗಿ ಪ್ರತಿದಿನ ನೀರು ಪೂರೈಸುತ್ತಿದ್ದು ಕೊಳವೆ ಬಾವಿಯಲ್ಲಿ ನೀರು ಇಲ್ಲ ಎಂದು ಅಧಿಕಾರಿಗಳು ಸುಳ್ಳು ವರದಿಯನ್ನು ನೀಡಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದರು. ಈ ಸಂದರ್ಭದಲ್ಲಿ ದೊಡ್ಡಕಾರಿ ಗ್ರಾಮದ ರೈತರಾದ ಬಾಬು, ಪ್ರಕಾಶ್, ಹೀರೇಶ್, ಕಿಶೋರ್, ಬೋರ್ವೆಲ್ ಅಂಜಪ್ಪ, ಗಂಗಾಧರ್ ಸೇರಿದಂತೆ ಅನೇಕರು ಇದ್ದರು. ಸರೇಶಂ, ಸಾಯಿ ಟಿವಿ, ಕೋಲಮ್ಮ. 42/3 ಬೋರ್ವೆಲ್ ಹಾಕಿದ್ವಿ. ದೊಡ್ಡಕಾರಿ ಊರಿಗೆ ನೀರು ಇಲ್ದಿರೋಯಿತು. ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಸದಸ್ಯರು, ಪಿ ಡಿ ಓ, ಸೆಕ್ರೆಟ್ರಿ ಇವರೆಲ್ಲ ಬಂದು ನಿಮ್ಮ ಊರಿಗೆ ನೀರು ಬಿಡಪ್ಪ, ಊರಿಗೆ ತುಂಬ ತೊಂದರೆ ಆಗೈತೆ, ನೀರು ಬಿಡು, ಅದಕ್ಕೇನೈತೆ ಪರಿಹಾರ ನಾವು ತಿಂಗಳಿಗೆ ಇಷ್ಟು ಅಂತ ಕೊಡ್ತೀವಿ ಅಂತ ಹೇಳಿದ್ರು. ಅದ್ರ ಮುಖಾಂತರ ನಾವು ಅಗ್ರಿಮೆಂಟ್ ಮಾಡಿಕೊಂಡು ತಿಂಗ್ಳಿಗೆ 18,000 ಬರೋ ಥರ ಅಗ್ರಿಮೆಂಟ್ ಮಾಡಿಕೊಂಡು 2019 ಅಗ್ರಿಮೆಂಟ್ ಮಾಡ್ಕೊಂಡು 7ನೇ ತಿಂಗಳಿಂದ 3.5 ವರ್ಷ ಆಗೈತೆ. 3.5 ವರ್ಷದಿಂದ ಕುಡಿಯೋಕ್ಕೆ ನೀರು ಬಿಡ್ತಾ ಇದ್ದೀನಿ ಊರಿಗೆ, ಊರು ಗ್ರಾಮಸ್ಥರಿಗೆ, ದೊಡ್ಡಕಾರಿ ಗ್ರಾಮಸ್ಥರಿಂದ 2 ಬೋರ್ವೆಲ್ಲಿಂದನೂ ನೀರು ಬಿಡ್ತಾ ಇದ್ದೀನಿ. ಅಂಥದ್ದು ಈಗ ಈ ಕಾರಿಡಾರ್ ನೈಸ್ ರಸ್ತೆ ಆಗಿರೋದ್ರಿಂದ ಈ ರಸ್ತೆಗೆ ಸ್ವಲ್ಪ ಸಂಬಂಧಪಟ್ಟ ಅಧಿಕಾರಿಗಳು ಇದು ಫೈಲೂರು ಬೋರು ಅಂತ ಹೇಳ್ಬಿಟ್ಟಿದ್ದೇನೋ, ಈಗ ಇದಕ್ಕೆ ಪರಿಹಾರ ಬರ್ದಿರ ಮಾಡಿದ್ದಾರೆ ಫೈಲೂರು ಬೋರು ಅಂತ ಹೇಳ್ಬಿಟ್ಟು. ಇದೇ ಬೋರಿಂದನೇ 3.5 ವರ್ಷದಿಂದ ನೀರು ಬಿಟ್ಟಿರೋದು. ನೋಡಿ, ವಾಟರ್ ಮ್ಯಾನ್ ಇಲ್ಲೇ ಇದ್ದಾರೆ, ಊರು ಗ್ರಾಮಸ್ಥರು ಇದ್ದಾರೆ, ಎಲ್ಲರೂ ವಿಚಾರಣೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂಗೆ ಯಾರು ಅನ್ಯಾಯ ಮಾಡಿದ್ರೋ ಅವ್ರಿಗೆ ನಮಗೆ ನ್ಯಾಯ ಮಾಡಿಕೊಡ್ಬೇಕು ಅಂತ ಕೇಳ್ತೇವೆ. ಈ ನೈಸ್ ರೋಡ್ ಬಂದು ರೈತರನ್ನೆಲ್ಲ ಆಳಿ ಅಧ್ವಾನ ಮಾಡಿ ಕೊಡಬೇಕಾಗಿರೋ ದುಡ್ಡು ಕೊಟ್ಟಿಲ್ಲ. 42/3 ಐತೆ, 3 ಬೋರ್ವೆಲಲ್ಲಿ 2 ಬೋರ್ವೆಲ್ ಬಂದೈತೆ, 1 ಬೋರ್ವೆಲ್ ಪೈಲೂರು ಅಂತ ಮಾಡಿದ್ದಾರೆ. ಏನು ಅನ್ಯಾಯ ಮಾಡಿದೆ, 3.5 ವರ್ಷದಿಂದ ನೀರು ಎತ್ತಾ ಇದ್ದಾರೆ, ಬೇರೆಗಲ್ಲ ತೋಟಕ್ಕಲ್ಲ, ಊರಿಗೆ ನೀರು ಕೊಡ್ತಾ ಇದ್ದಾರೆ, ಕುಡಿಯೋಕ್ಕೆ ನೀರು ಕೊಡ್ತಾ ಇದ್ದಾರೆ, ಇಲ್ಲಂತ ಹೇಳಿಲ್ಲ. ಗ್ರಾಮ ಪಂಚಾಯತಿಯಿಂದ ಅಧ್ಯಕ್ಷರು, ಪಿ ಡಿ ಓ, ಸೆಕ್ರೆಟ್ರಿಗಳು ಎಲ್ಲ ಬಂದು 3.5 ವರ್ಷದಿಂದ ಅನುಕೂಲ ಮಾಡಿದ್ದಾರೆ. ಇದೇ ಬೋರೆ ನಾವು ನೋಡ್ತಾ ಇದ್ದೀವಿ, ನಾನು ನೋಡಿಲ್ಲ ಅಂತ ಹೇಳಿಲ್ಲ, ನಾವು ಕೇಳಿದ್ದೀವಿ, ಕೇಳ್ಬಿಟ್ಟಿದ್ದೀವಿ. 13,000 ರೂಪಾಯಲ್ಲೇ ಅಗ್ರಿಮೆಂಟ್ ಹಾಕ್ಕೊಂಡು 18,000 ರೂಪಾಯಿ ಲೆಕ್ಕ ಹಾಕಿ ಬೋರ್ವೆಲ್ಗೆ 3.5 ವರ್ಷದಿಂದ ನೀರು ಬಿಡ್ತಾ ಇದ್ದಾರೆ, ಆದ್ರೂ ಅವ್ರಿಗೆ ಪರಿಹಾರ ಕೊಟ್ಟಿಲ್ಲ. ಪೈಲೂರು ಬೋರ್ ಅಂತ ಇದು ಮಾಡಿದ್ದಾರೆ. ಏನು ಅನ್ಯಾಯ ಇದು, ರೈತರೆಲ್ಲ ಹೋಗೋದು, ನೀವು ಬಂದು ಉದ್ಧಾರ ಆಗ್ತೀರಾ, ರೈತರನ್ನ ಎಲ್ಲಿ ಉದ್ಧಾರ ಮಾಡ್ತಾ ಇದ್ದೀರಾ, ರೈತರನ್ನ ಆಳು ಮಾಡಿ ಅದ್ವಾನ ಮಾಡಿಕ್ತಾ ಇದ್ದೀರಾ, ಎಲ್ಲಿ ಹೋಗೋದು ರೈತರು, ರೈತರಿಂದನೇ ಉದ್ಧಾರ ಆಗೋದು. ಏನು ಅಷ್ಟು ಅನ್ನ ತಿನ್ನಬೇಕು ನೀವು, ಯಾರು ಕೊಡ್ತಾರೆ ಅನ್ನ, ರೈತರೇ ಕೊಡೋದು, ರೈತರು ಇಲ್ಲಾಂದ್ರೆ ಎಲ್ಲಿ ಹೋಗ್ತೀರಾ ನೀವು, ನೀವೇನು ತಿಂತೀರಾ, ಮಣ್ಣು ತಿನ್ನೋಕ್ಕಾಗತ್ತಾ ನಿಮ್ಮ ಕೈಯಲ್ಲಿ, ಏನು ರೀ ಗೌರ್ಮೆಂಟ್ ಗೌರ್ಮೆಂಟ್ ಅಂತೀರ್ರಿ, ಗೌರ್ಮೆಂಟ್ ಉದ್ಧಾರ ಆಗ್ರಿ, ರೈತರೆಲ್ಲ ಹಾಳಾಗೋಗ್ಲಿ, ನೀವು ಚೆನ್ನಾಗಿರ್ರಿ, ಈ ಸಂಬಂಧಪಟ್ಟಿದ ಅಧಿಕಾರಿಗಳು ಸ್ವಲ್ಪ ಎಚ್ಚರ ತಗೊಳ್ರಿ, ಅವ್ರ ಪಾಪ ಎಲ್ಲಿ ಹೋಗೋದು, ಅವ್ರು ಬೋರ್ ಹಾಕಿದವ್ರು ಎಲ್ಲವನ್ನ ಹೋಗ್ಬಿಡ್ಲಿನಾ, ಲಕ್ಷಗಟ್ಟಲೆ ಖರ್ಚು ಮಾಡಿರ್ತಾರೆ, ಏನು ಏನಾಗೋದು ಅವ್ರ ಕತೆ, ದುಡ್ಡು ಕೊಟ್ಟಿಲ್ಲ ಅಂದರೆ ಏನು ಪರಿಸ್ಥಿತಿ, ಅವ್ರ ಪರಿಸ್ಥಿತಿ ಏನೇ, ಅದು ಅರ್ಥ ಮಾಡ್ಕೊಳ್ಳಿ ಫಸ್ಟು, ಅರ್ಥ ಮಾಡ್ಕೊಂಡು ಅವ್ರದ್ದೇನೈತೋ ಪರಿಹಾರ ಪಾಪ ಅವ್ರು ಕ್ಲಿಯರ್ ಮಾಡಿರಿ, ನೀವು ಮಾಡ್ಕೊಳ್ರಿ ಬೇಡ ಅಂತ ಹೇಳಿಲ್ಲ, ಅವ್ರದ್ದೇನೈತೋ ಕ್ಲಿಯರ್ ಮಾಡಿಕೊಡ್ರಿ ಪಾಪ, ಅವ್ರನ್ನ ಸ್ವಲ್ಪ ಮೇಲೆ ಕೆತ್ತರಿ, ಮುಳುಗೋಗ್ಬಿಟ್ಟವ್ರೆ, ಅಷ್ಟು ಮಾತ್ರ ಮಾಡಿಕೊಡ್ರಿ, ನಾವು ಬಯಸೋದಷ್ಟೇ.